ರಾಜ್ಯ ರಾಜಕೀಯದ ಇನ್ಸೈಡ್ ಸುದ್ದಿಯನ್ನ ಇದ್ದಿದ್ದಂಗೆ ಹೇಳೋ ಸಮಯ ಪರೇಶ್ ಮೇಸ್ತಾ ಕೇಸ್ ಮರು ತನಿಖೆಗೆ ಆಗ್ರಹ ಈಗ ಕೇಳಿ ಬರ್ತಾ ಇದೆ ಸಿಬಿಐ ವರದಿಗೆ ಪರೇಶ್ ತಂದೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಇದು ಕೊಲೆಯಲ್ಲ ಆಕಸ್ಮಿಕ ಸಾವು ಅಂತ ಹೇಳಿ ಸಿಬಿಐ ವರದಿಯನ್ನ ಕೊಟ್ಟಿತ್ತು ಐದು ವರ್ಷಗಳ ಹಿಂದೆ ಹೊನ್ನಾವರದಲ್ಲಿ ಪರೇಶ್ ಮೆಹ್ತಾ ಹತ್ಯೆಯಾಗಿತ್ತು ಆ ಹತ್ಯೆಯ ತನಿಖೆಯನ್ನು ನಡೆಸಿದಂತ ಸಿಬಿಐ ಇದು ಆ ಕೊಲೆಯಲ್ಲ ಸಹಜ ಸಾವು ಅನ್ನುವ ಒಂದು ರೀತಿಯಲ್ಲಿ ಒಂದು ವರದಿಯನ್ನು ಕೊಟ್ಟಿತ್ತು ಆ ಒಂದು ವಿಚಾರವಾಗಿ ಪರೇಶ್ ಮೆಹ್ತಾ ತಂದೆ ಕಮಲಾಕರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೆ ಮರು ತನಿಖೆಗೆ ಆಗ್ರಹಿಸಿದ್ದಾರೆ ಉತ್ತರ ಕನ್ನಡ ಬಿಜೆಪಿ ಶಾಸಕರಿಂದಲೂ ಕೂಡ ಮರು ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಗಣಪತಿ ಈಗ ಮರು ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ ಅವರ ತಂದೆ ಅಂತೂ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬಿಜೆಪಿ ಶಾಸಕರು ಕೂಡ ಒತ್ತಡವನ್ನ ಹೇರ್ತಿದ್ದಾರಂತೆ ಏನು ಕಾರಣ ನಾಗೇಂದ್ರ ಬಾಬು ಖಂಡಿತ ಯಾಕೆ ಬಿಜೆಪಿಯ ಶಾಸಕರು ಒತ್ತಡ ಮಾಡ್ತಾ ಇದ್ದಾರೆ ಅಂತಂದ್ರೆ ಚುನಾವಣೆ ಹತ್ರ ಬರ್ತಾ ಇದೆ ಎಲ್ಲೋ ಒಂದ ಕಡೆ ಕಾಂಗ್ರೆಸ್ ಅದರ ಪ್ರಚಾರ ಮಾಡ್ತಾ ಇದೆ ಜೊತೆಗೆ ಇವರಿಗೂ ಕೂಡ ಮುಜುಗರ ಆಗ್ತಿದೆ ಕಾರಣ ಇಷ್ಟೇನೇ 2018 ರಲ್ಲಿ ಆದಂತ ಈ ಪ್ರಕರಣ ಈಗ ಮನ್ಮನೆ ಅಷ್ಟೇನೇ ಅಕ್ಟೋಬರ್ 3 ರಂದು ಸಿಬಿಐ ಒಂದು ವರದಿ ಕೊಡುತ್ತೆ ಆ ವರದಿ ಆಧಾರದ ಮೇಲೆ ಬಿಜೆಪಿಗೆ ಸಾಕಷ್ಟು ಮುಜುಗರ ಆಗುತ್ತೆ ಕಾರಣ ಇಷ್ಟೇನೇ ಅದು ಕೊಲೆ ಅಲ್ಲ ಸಹಜ ಸಾವು ಅಂತ ಕೊಟ್ಟಿರುವಂತದ್ದು ಇದೇ ಆ ಇದೇ ವರದಿ ಮೇಲೆ ಎಲ್ಲೋ ಒಂದ ಕಡೆ ರಾಜ್ಯ ಬಿಜೆಪಿ ಇರಬಹುದು ಜೊತೆಗೆ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಘಟಕಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುತ್ತೆ ಆ ಕ್ಷಣದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಎಲ್ಲಾ ಬಿಜೆಪಿ ನಾಯಕರನ್ನು ಇದು ತನಿಖೆ ಸರಿಯಾಗಿ ಆಗಿಲ್ಲ ಇದನ್ನ ಮತ್ತೆ ಮರು ತನಿಖೆಗೆ ಕೊಡ್ತೀವಿ ಅಂತ ಅಂದ್ರೆ ಆ ಅಕ್ಟೋಬರ್ 3 ರಲ್ಲಿ ಬಂದಂತ ವರದಿ ಪ್ರಕಾರ ಅದರ ಬೆನ್ನಲ್ಲೇ ಒಂದಷ್ಟು ಹೇಳಿಕೆ ಕೂಡ ಕೊಡ್ತಾರೆ ಮರು ತನಿಖೆ ಆದೇಶ ಮಾಡ್ತೀವಿ ಅಂತ ಎಲ್ಲ ಕೊಟ್ರು ಈಗಾಗ್ಲೇನೆ 2 ವಾರ ಆಗಿದೆ 2 ವಾರ ಆದರೂ ಕೂಡ ಯಾರು ಕೂಡ ಅದರ ಬಗ್ಗೆ ಒಂದಷ್ಟು ಮಾತು ಕೂಡ ಆಡ್ತಾ ಇಲ್ಲ ಜೊತೆಗೆ ತನಿಖೆಗೂ ಕೂಡ ಆದೇಶ ಕೂಡ ಮಾಡ್ತಾ ಇಲ್ಲ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಬಿಜೆಪಿ ನಾಯಕರಿಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿರೋದು ಯಾಕೆಂತಂದ್ರೆ ಹತ್ರದಲ್ಲಿ ಚುನಾವಣೆ ಬರ್ತಾ ಇದೆ ಒಂದಷ್ಟು ರಾಜ್ಯ ಯೋಜನೆಗಳು ಜೊತೆಗೆ ಒಂದಷ್ಟು ಸಮಾವೇಶಗಳು ಕೂಡ ನಡೆಯಬೇಕು ಅಲ್ಲೂ ಕೂಡ ಸಿಎಂ ಬರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾಳೆ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ ಇದನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಒಂದಷ್ಟು ಆ ತನಿಖೆಗೆ ಸಂಬಂಧಪಟ್ಟಂಗೆ ಗೃಹ ಸಚಿವ ಅರಗ ಜ್ಞಾನೇಂದ್ರ ಇರಬಹುದು ಜೊತೆಗೆ ಸಿಎಂ ಬಸವರಾಜ ಬೊಮ್ಮಾಯಿಯವರನ್ನ ಭೇಟಿ ಮಾಡಿ ಇದನ್ನ ಮರು ತನಿಖೆಗೆ ಆದೇಶ ಕೊಡಬೇಕು ಯಾಕಂತಂದ್ರೆ ಆ ಜಿಲ್ಲೆಯಲ್ಲಿ ಒತ್ತಡ ಕೂಡ ಹಾಗೆ ಇದೆ ಒಂದು ಪರೇಶ್ ಮೇಸ್ತಾ ಕುಟುಂಬದಿಂದ ಜೊತೆಗೆ ಒಂದಷ್ಟು ಆ ಕಾರ್ಯಕರ್ತರಿಂದ ಅಂದ್ರೆ ನೇರವಾಗಿ ಅಲ್ಲಿ ಒಂದಷ್ಟು ಪ್ರಚಾರ ಕೂಡ ಮಾಡ್ತಿದ್ರು ಕೂಡ ಎಲ್ಲ ಒಂದ ಕಡೆ ಬಿಜೆಪಿಗೆ ಸಾಕಷ್ಟು ಹಿನ್ನಡೆ ಇದು ಅಂದ್ರೆ ಅಷ್ಟರ ಮಟ್ಟಿಗೆ ಇದನ್ನ ತನಿಖೆಗೆ ಕೊಡಬೇಕು ಅಂತ ಒಂದಷ್ಟು ಆದೇಶ ಕೊಟ್ಟಿತ್ತಲ್ವಾ ಆ ನಿಟ್ಟಿನಲ್ಲಿ ತನಿಖೆ ಕೊಟ್ಟಿದೆ ಇವತ್ತು ಬಿಜೆಪಿ ಹೇಳಿಕೆ ವಿರೋಧವಾಗಿ ತನಿಖೆ ಆದೇಶ ಬಂದಿರುವಂತದ್ದು ಈ ನಿಟ್ಟಿನಲ್ಲಿ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಈ ಮರು ತನಿಖೆಗೆ ಆದೇಶ ಕೊಡಬೇಕು ಜೊತೆಗೆ ಈ ಕಾಂಗ್ರೆಸ್ ಏನು ಅಪಪ್ರಚಾರ ಮಾಡ್ತಿದಿಲ್ಲ ಅದರಿಂದ ಪಾರಾಗಬೇಕು ಈ ನಿಟ್ಟಿನಲ್ಲಿ ಒಂದಷ್ಟು ನಾಯಕರು ಕೋಟ ಶ್ರೀನಿವಾಸ ಪೂಜಾರ್ ಅವರ ನೇತೃತ್ವದಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಜೊತೆಗೆ ಬಸವರಾಜ ಬೊಮ್ಮಾಯಿಯವರನ್ನ ಭೇಟಿ ಮಾಡಿ ಈ ಮರು ತನಿಖೆಗೆ ಆದೇಶ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಗಣಪತಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ